ಸೆಪ್ಟೆಂಬರ್ 5 ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವನ್ನು ಗೌರವಾರ್ಥಕವಾಗಿ ನಾವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೇವೆ. ಹಾಗಾಗಿ ನನ್ನ ಎಲ್ಲ ವೃತ್ತಿ ಬಾಂಧವರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ತಿಳಿಸ್ತಾ ಶಿಕ್ಷಕರ ಪಾತ್ರದ ಕುರಿತಾಗಿ ಒಂದೆರಡು ಮಾತನಾಡಲಿಕ್ಕೆ ನಾನು ಇಚ್ಛಿಸ್ತೇನೆ. ಸೊ ವಾಟ್ ಎವರ್ ಐ ಹ್ಯಾವ್ ಲರ್ನ್ ಟುಡೇ ಐ ವುಡ್ ಡೆಡಿಕೇಟ್ ಇಟ್ ಟು ಸರ್. ಅದರ್ ದನ್ ಐ ಹ್ಯಾವ್ ಮೆನಿ ಟೀಚರ್ಸ್, ವಿ ಹ್ಯಾವ್ ಇನ್ ಅನಾಟಮಿ ಕಾಂತ ಮೇಡಮ್ ಅಂಡ್ ಸ್ಕೂಲ್ ನಮಗೆ ಸುಮಾರು ಟೀಚರ್ಸ್ ಇದ್ದಾರೆ. ಆ್ಯಂಡ್ ನಾವು ಇವತ್ತು ಏನಿದ್ದೀವಿ ಅದಕ್ಕೆ ಕಾರಣ ಫಸ್ಟ್ ಟೀಚರ್ ಮೈ ಮದರ್ ಆ್ಯಂಡ್ ರೆಸ್ಟ್ ಆಲ್ ಮೈ ಟೀಚರ್ಸ್ ಆ್ಯಂಡ್ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ನಾನು ತಿಳಿದ ರೀತಿಯಲ್ಲಿ ಶಿಕ್ಷಕ ಹೇಗೆ ಇರುತ್ತಾನೋ ಅವನ ವಿದ್ಯಾರ್ಥಿಗಳು ಕೂಡ ಅದೇ ರೀತಿಯಾಗಿರುತ್ತಾರೆ. ಆದರೆ ಇವತ್ತಿನ ದಿವಸಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮಾರಲಾಗಿ ಅವರು ಬಹಳ ಹಿಂದುಳಿದಂತೆ ನಮಗೆ ಕಾಣುತ್ತೆ. ಅದಕ್ಕೆ ಕಾರಣ ಏನಂದರೆ ನಮ್ಮ ಶಿಕ್ಷಕ ವೃಂದದವರಲ್ಲಿ ಇರತಕ್ಕಂತಹ ಅವರ ಮಾರಲ್ ವ್ಯಾಲ್ಯೂಸ್ ಏನಿವೆ ಅವು ವಿದ್ಯಾರ್ಥಿಗಳಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ಅಥವಾ ಶಿಕ್ಷಕರೇ ಅವರು ಮಾರಲ್ ವ್ಯಾಲ್ಯೂಗಳನ್ನು ಪಾಲಿಸ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡಬಹುದು. ಪ್ರಾಚೀನ ಕಾಲದಿಂದಲೂ ಗುರು ಮತ್ತು ಶಿಷ್ಯರ ಸಂಪ್ರದಾಯ ನಡೆದು ಬಂದಿರುತ್ತದೆ. ಮಕ್ಕಳ ಪೋಷಕರು ಮೊದಲು ಗುರುಗಳಾಗಿರುತ್ತಾರೆ ಮತ್ತು ಜಗತ್ತನ್ನು ತೋರಿಸಿಕೊಟ್ಟವರಾಗಿರುತ್ತಾರೆ. ತಾಯಿಯೇ ಮೊದಲ ಗುರು ಹಾಗೂ ಮನೆಯೇ ಮೊದಲ ಪಾಠಶಾಲೆಯಾಗಿರುತ್ತದೆ. ಈ ಎಲ್ಲ ವಿಷಯವನ್ನು ನಮ್ಮ ಗುರುಗಳು ಮತ್ತು ಶಾಲೆಯ ತುಂಬಿಸಲು ಎಂದು ಸಾಧ್ಯವಾಗುವುದಿಲ್ಲ. ಹಿಂದೆ ಗುರು ಇರಬೇಕು ಮತ್ತು ಮುಂದೆ ಗುರಿ ಇರಬೇಕು. ಗುರು ದೇವರು ನೀಡಿದ ಸುಂದರವಾದಂತಹ ಒಂದು ಕೊಡುಗೆಯಾಗಿದೆ. ಶಿಕ್ಷಕ ಅಂತ ಹೇಳಿದರೆ ಫೆಸಿಲಿಟೇಟರ್, ಅನುಕೂಲಿಸುವವ. ಅವನು ಕೇವಲ ಒಂದು ತರಗತಿಯಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಪಾಠವನ್ನು ಮಾಡುವಂತಹ ಒಬ್ಬ ಗುರು ಮಾತ್ರ ಆಗಿರದೆ ಅವನು ತರಗತಿಯಿಂದ ಹೊರಗೆ ಬಂದಾಗ ವಿದ್ಯಾರ್ಥಿಗಳ ನೋವಿನಲ್ಲಿ ನಲುವಿನಲ್ಲಿ ಕೂಡ ಅವನು ಭಾಗಿಯಾಗ್ತಾನೆ. ದುಃಖದಲ್ಲಿರುವಾಗ ಒಬ್ಬ ಸ್ನೇಹಿತನಾಗಿ, ಹಾಗೆಯೇ ಮಕ್ಕಳು ಸಮಸ್ಯೆಯಲ್ಲಿದ್ದಾಗ ಅವರಿಗೆ ಒಂದು ಉತ್ತಮ ಸಲಹೆಗಾರನ ಆಗ್ತಾರೆ. ಒಬ್ಬ ಕುಂಬಾರ ಮಡಿಕೆಯನ್ನು ಮಾಡಬೇಕು ಅಂತ ಹೇಳಿದರೆ ಅವನು ಹೇಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ತಾನೆ, ಅಥವಾ ಅಲ್ಲಿ ಅವನು ಶ್ರದ್ಧೆ, ತಾಳ್ಮೆ, ಸಂಯಮ ಇದೆಲ್ಲವನ್ನು ಕೂಡ ಹೇಗೆ ಅವನು ಮೈಗೂಡಿಸಿಕೊಳ್ತಾನೆ, ಅದೇ ರೀತಿಯಲ್ಲಿ ಒಬ್ಬ ಶಿಕ್ಷಕ ಕೂಡ ತನ್ನ ಮಗುವಿನ ಆರಂಭಿಕ ಬೆಳವಣಿಗೆಯ ಹಂತದಲ್ಲಿ ಅವನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪರಿಣಾಮಕಾರಿಯಾಗಿ ಪ್ರಭಾವಿಸಿ ಚಾರಿತ್ರ್ಯ, ಬಿಹೇವಿಯರ್ ಮತ್ತು ಪರ್ಸನಾಲಿಟಿ, ವ್ಯಕ್ತಿತ್ವವನ್ನು ಎರಡನ್ನೂ ಕೂಡ ನಿರ್ಮಿಸುವಲ್ಲಿ ಸಹಕಾರಿಯಾಗ್ತಾನೆ. ಒಬ್ಬ ಶಿಕ್ಷಕ, ಇನ್ನೊಂದು ಮಾತು, ಒಬ್ಬ ಶಿಕ್ಷಕ ಮಾದರಿ ಅಂತ ಅನ್ನಿಸಿಕೊಳ್ಬೇಕಾದ್ರೆ ಮೊದಲು ತನ್ನಲ್ಲಿ ತಾನು ಅವನು ತನ್ನ ಉತ್ತಮ ಮಾನವೀಯ ಗುಣಗಳನ್ನು ಮತ್ತು ಉತ್ತಮ ನಡವಳಿಕೆಗಳನ್ನು ಅವನು ಮೈಗೂಡಿಸಿಕೊಳ್ಬೇಕಾಗ್ತದೆ. ಒಂದು ವೇಳೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಜವಾಬ್ದಾರಿಯುತವಾದಂತಹ ಈ ಒಂದು ಹುದ್ದೆಯಲ್ಲಿ ಕೂತಂತಹ ಶಿಕ್ಷಕರು ತನ್ನ ಜವಾಬ್ದಾರಿಯನ್ನು ಅರಿತು ವಿದ್ಯಾರ್ಥಿಗಳಿಗೆ ಈ ಸಮಾಜವನ್ನು ಸುಧಾರಣೆಗಾಗಿ, ಈ ದೇಶದ ಪ್ರಗತಿಗಾಗಿ ಯಾವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಅವರು ವಿದ್ಯಾಭ್ಯಾಸ ಕೊಟ್ಟು ಒಂದು ಒಳ್ಳೆಯ ನಾಗರಿಕರನ್ನಾಗಿ ಮಾಡಬೇಕು ಅನ್ನುವಂತಹ ಧ್ಯೇಯ ಉದ್ದೇಶವನ್ನು ಇಟ್ಟುಕೊಂಡು ಅವರೇನದ ಅಂದರೆ ವಿದ್ಯಾರ್ಥಿಗಳಿಗೆ ಬೋಧನೆ ಕೊಡಬೇಕು. ನಾನು ಕೂಡ ಒಬ್ಬ ಈ ಶಿಕ್ಷಕ ಹುದ್ದೆಯಲ್ಲಿ ಬಂದಿದ್ದು ನಿಜವಾಗಿ ನನ್ನನ್ನು ಶಿಕ್ಷಣ ಕೊಟ್ಟು ಒಂದು ಪ್ರೇರಣೆಯನ್ನು ನನಗೆ ಕೊಟ್ಟಿದ್ದಂತಹ ಆ ಶಿಕ್ಷಕರನ್ನು ನಾನು ಇವತ್ತು ನೆನೆಸ್ಕೊಳ್ಳುತ್ತೇನೆ. ಇಡೀ ಜಗತ್ತಿನ ಸೃಷ್ಟಿಕರ್ತನಾದರೆ ಗುರು ಇಡೀ ದೇಶದ ಸೃಷ್ಟಿಕರ್ತನಾಗಿರುತ್ತಾನೆ. ಶಿಕ್ಷಕ ವೃತ್ತಿ ಒಂದು ಗೌರವದ ವೃತ್ತಿ, ಆದರೆ ಪ್ರಸ್ತುತ ಕಾಲದಲ್ಲಿ ಇದು ತುಂಬ ಕ್ಲಿಷ್ಟವಾದಂತಹ ವೃತ್ತಿಯೂ ಕೂಡ ಆಗಿರುತ್ತದೆ. ಇಂದು ಶಿಕ್ಷಕರಿಗೆ ಗೌರವ ಸಲ್ಲಿಸುವಂತಹ ದಿನವಾಗಿದೆ. ಈ ಒಂದು ದಿನ ಮಾತ್ರ ಶಿಕ್ಷಕರಿಗೆ ಸೀಮಿತವಾಗಿರದೆ ದುಡಿಮೆ ಎಲ್ಲ ದಿನಗಳು ಕೂಡ ಶಿಕ್ಷಕರಿಗೆ ಶಿಕ್ಷಕರ ದಿನವಾಗಬೇಕಂತೇಳಿ ನಾನು ಆಶಿಸುತ್ತೇನೆ. ಮುಖ್ಯವಾಗಿ ಶಿಕ್ಷಕ ವೃತ್ತಿಯನ್ನು ಅವನು ಪ್ರೀತಿಸಿ ಗೌರವಿಸಬೇಕು, ವೃತ್ತಿ ಧರ್ಮವನ್ನು ಪಾಲಿಸಬೇಕು. ಯಾಕೆ ನಾನು ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಪ್ರಸ್ತುತ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಸುದ್ದಿ ತುಂಬ ಕೇಳಿ ಬರ್ತಾ ಇದೆ ಕೆಲವು ಶಿಕ್ಷಕರಿಂದ ಆಗ್ತಾ ಇರುವಂತಹದ್ದು. ಕೆಲವು ಶಿಕ್ಷಕರು ಅಸಭ್ಯ ವರ್ತನೆಯ ಸುದ್ದಿಗಳನ್ನು ನಾವು ಕೇಳಿ ಬರ್ತಾ ಇದೆ. ಇದರಿಂದಾಗಿ ಸಮಾಜದಲ್ಲಿ ಎಲ್ಲ ಶಿಕ್ಷಕ ಸಮುದಾಯವನ್ನೇ ಅನುಮಾನಿಸುವಂತಹ ರೀತಿ ಬಂದಿರುವಂತಹದ್ದು ಒಂದು ವಿಷಾದನೀಯ ಸಂಗತಿ. ಅದು ಅಲ್ಲದೆ ಪ್ರಸ್ತುತ ಸಮಾಜದಲ್ಲಿ ಶಿಕ್ಷಕರು ತಮ್ಮ ಮೌಲ್ಯವನ್ನು ಕಳ್ಕೊಳ್ತಾ ಇದ್ದಾರೆ. ಮಕ್ಕಳಿಗೆ ಅವರ ಮೇಲೆ ಪ್ರೀತಿ ಗೌರವ ಕಡಿಮೆಯಾಗ್ತಾ ಇರುವಂತಹದ್ದು. ಇನ್ನೊಂದು ಕಡೆಯಲ್ಲಿ ವ್ಯಾಪಾರಿ ಮನೋಭಾವದಲ್ಲಿ ಶಾಲೆಗಳನ್ನು ನಡೆಸ್ತಾ ಇರುವಂತಹದ್ದು. ನಾನು ಓದುವಾಗ 4ನೇ 5ನೇ ತರಗತಿಯಲ್ಲಿ ಓದಿಸ್ತಕ್ಕಂತಹ ನನ್ನ ಮ್ಯಾಥಮೆಟಿಕ್ಸ್ ಗುರುಗಳಾದಂತಹ
ಶರಣಪ್ಪ ಐನೊಲ್ಲಿ ಇವರು ಚಿಂಚೋಳಿ ತಾಲೂಕಿನಲ್ಲಿ ಇರತಕ್ಕಂಥವರು. ಇವಾಗ ಅವರೆಲ್ಲ ಸ್ವರ್ಗವಾಸಿಯಾಗಿದ್ದಾರೆ. ಆದರೂ ಕೂಡ ಅವರು ನಮಗೆ ಕೊಟ್ಟಂತಹ ಆ ಒಂದು ಜ್ಞಾನ, ಆ ಒಂದು ಮಾರ್ಗದರ್ಶನ, ಇದಕ್ಕಾಗಿ ನಾನು ಇವತ್ತಿಗೂ ಕೂಡ ಅವರನ್ನು ನೆನೆಸ್ಕೊಳ್ತಾ ಇದ್ದೇನೆ. ಧನ್ಯವಾದ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.